ರದ್ದಾಯಿತಾ ಪೊಲೀಸ್ ಇಲಾಖೆಯ ನೇಮಕಾತಿಗಳು ನಮಸ್ಕಾರ ಸ್ನೇಹಿತರೆ ಅಪಾಸ್ ಅಕಾಡೆಮಿಗೆ ಸ್ವಾಗತ ನಾನು ತೇಜಸ್ವಿನಿ ಜೆ ಸ್ನೇಹಿತರೆ ಪೊಲೀಸ್ ಇಲಾಖೆಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಕಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊನೆಗೂ ನೀಡಿದೆ ಆ ಕಹಿ ಸುದ್ದಿ ಏನಪ್ಪ ಹಾಗಾದ್ರೆ ನಿಜವಾಗೂ ಪೊಲೀಸ್ ಇಲಾಖೆಯ ನೇಮಕಾತಿಗಳು ರದ್ದಾದವಾ ಅನ್ನೋದನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡಿತಾ ಇರಿ ಸ್ನೇಹಿತರೆ ಪೊಲೀಸ್ ಇಲಾಖೆಯ ಉದ್ಯೋಗಾಕಾಂಕ್ಷಿಗಳಿಗೆ ಕೈ ಸುದ್ದಿ ನೀಡಿದ ರಾಜ್ಯ ಸರ್ಕಾರ ಇಲ್ಲಿ ನೀವು ನೋಡ್ತಾ ಹೋಗಬಹುದು ಸ್ನೇಹಿತರೆ ಪೊಲೀಸ್ ಇಲಾಖೆಯ ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಕೈ ಸುದ್ದಿಯನ್ನು ನೀಡಿದೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಇಲಾಖೆಯಿಂದ ಈ ವರ್ಷ ಆಗಬೇಕಾಗಿದ್ದಂತಹ ಆರು ಸಾವಿರ ನೇಮಕಾತಿಯನ್ನು ರದ್ದುಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ ಸ್ನೇಹಿತರೆ ನಾನು ಇದಕ್ಕಿಂತ ಮುಂಚೆ ಎರಡು ಮೂರು ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಹೋಗಿದ್ದೆ ಏನಂತಂದರೆ ಈ ವರ್ಷ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಬಹಳಷ್ಟು ಎಕ್ಸಾಮ್ಗಳು ರದ್ದಾಗುವಂಥ ಚಾನ್ಸಸ್ ಇದೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ರಿಕ್ರೂಟ್ಮೆಂಟ್ ಆಗಬೇಕಾದಂಥ ಅವಶ್ಯಕತೆ ಇದ್ದು ಜೊತೆಗೆ ಕಡಿಮೆ ಅಂತಂದರೆ ಆರು ಸಾವಿರ ಪೋಸ್ಟ್ ನಮ್ಮಲ್ಲಿ ಪ್ರತಿ ವರ್ಷ ಪೊಲೀಸ್ ಇಲಾಖೆಗೆ ಬೇಕಾಗಿರುವುದರಿಂದ ಈ ವರ್ಷ ಪೊಲ ಅಟ್ಲೀಸ್ಟ್ ಎರಡು ಆದರೂ ಪೊಲೀಸ್ ಇಲಾಖೆಯ ನೇಮಕಾತಿಯನ್ನ ಮಾಡ್ಕೊಳ್ಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಾರದು ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಹೇಳಿರುವಂತಹದ್ದನ್ನು ನೋಡಿದರೆ ನಿಜಕ್ಕೂ ನಮಗೆ ಬೇಜಾರಾಗುವಂಥ ಸಂಗತಿ ಅಂತ ಹೇಳ್ಬೋದು ಏನು ಹೇಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ವರ್ಷ ಆಗಬೇಕಾಗಿದ್ದಂಥ ಆರು ಸಾವಿರ ನೇಮಕಾತಿಯನ್ನು ರದ್ದುಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ ಕರೋನಾ ಹಿನ್ನೆಲೆ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲ ಕ್ರೋಢೀಕರಿಸುವುದು ಸರ್ಕಾರಕ್ಕೆ ಅಗತ್ಯವಾಗಿದೆ ಹೀಗಾಗಿ ಸರ್ಕಾರ ಈ ನಿರ್ಧಾರ ಮಾಡಿದೆ ಅಲ್ಲದೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಆರ್ಥಿಕ ಇಲಾಖೆ ಆದೇಶ ನೀಡಿದೆ ಮಾಡಿಕೊ ಂತೆ ಸ್ನೇಹಿತರೆ ಏನಾಗಿದೆ ಅಂತಂದ್ರೆ ಕರೋನಾ ಹಿನ್ನೆಲೆಯಲ್ಲಿ ನಮ್ಮ ಪರಿಸ್ಥಿತಿ ಆರ್ಥಿಕ ಇದು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿದೆ ಸೊ ಅದನ್ನ ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಆರ್ಥಿಕವಾಗಿ ನಾವು ಭದ್ರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ ಅಂತ ಹೇಳ್ಬಹುದು ಬಟ್ ಇದಕ್ಕೆ ಪೊಲೀಸ್ ಇಲಾಖೆ ಕಡೆಯಿಂದ ಏನು ಪ್ರತಿಕ್ರಿಯೆ ಇರೋ ಇದೆ ಅನ್ನೋದನ್ನು ನೋಡೋದಾದರೆ ಸದ್ಯ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಮಂಜೂರಾತಿ ಹುದ್ದೆಗಳ ಪೈಕಿ ಸುಮಾರು ಎಂಬತ್ತೈದು ಸಾವಿರ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಪೈಕಿ ಇಪ್ಪತ್ತ್ಮೂರು ಸಾವಿರ ಹುದ್ದೆಗಳು ಭರ್ತಿಯಾಗದೆ ಖಾಲಿ ಉಳಿದಿವೆ ಸ್ನೇಹಿತರೆ ಇಪ್ಪತ್ತ್ಮೂರು ಸಾವಿರ ಹುದ್ದೆಗಳು ಭರ್ತಿಯಾಗದೆ ಖಾಲಿ ಉಳಿದಿವೆ ಆರು ಸಾವಿರ ಪುರುಷ ಹಾಗೂ ಮಹಿಳಾ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ನೇಮಕಾತಿ ನಡೆಸಲು ಸಿದ್ಧತೆ ನಡೆದಿತ್ತು ನೇಮಕಾತಿ ಕುರಿತಂತೆ ಪೊಲೀಸ್ ಇಲಾಖೆ ನೋಟಿಫಿಕೇಷನ್ ಸಹ ಹೊರಡಿಸಿತ್ತು ಹೀಗಾಗಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದರು ಆದರೆ ಅವರ ಆಶೆಗೆ ಸರ್ಕಾರ ಬ್ರೇಕ್ ಹಾಕಿದೆ ಸ್ನೇಹಿತರೆ ಆಲ್ರೆಡಿ ನೀವು ಕೆ ಎಸ್ ಆರ್ ಪಿ ಆಗಿರ್ಬೋದು ಆಮೇಲೆ ಸಿವಿಲ್ ಪೊಲೀಸ್ ಆಗಿರ್ಬೋದು ಆ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಜೊತೆಗೆ ತರ್ಟಿ ತೌಸಂಡ್ ಅಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನು ಅನ್ನೋ ಮಾಹಿತಿಯನ್ನು ಕೂಡ ನಾನು ಒಂದು ತಿಂಗಳ ಹಿಂದೆ ಅಷ್ಟೇ ನಿಮಗೆ ನೀಡಿದ್ದೆ ಸೊ ಅದೆಲ್ಲಕ್ಕೂ ಕೂಡ ಸರ್ಕಾರ ಈಗ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳ್ಬೋದಾಗಿದೆ ಮುಂದೆ ನೋಡೋದಾದರೆ ಆ ವರ್ಷಕ್ಕೆ ಅಂದಾಜು ಮೂರರಿಂದ ನಾಲ್ಕು ಸಾವಿರ ಪೊಲೀಸರು ನಿವೃತ್ತಿಯಾಗುತ್ತಾರೆ ನಿವೃತ್ತಿಯಾಗುವ ಪೊಲೀಸರಿಗಿಂತ ಹೊಸದಾಗಿ ಪೊಲೀಸ್ ನೇಮಕಾತಿ ಪ್ರಮಾಣ ಕಡಿಮೆ ಇದೆ ವರ್ಷಕ್ಕೆ ಕನಿಷ್ಠ ಆರು ಸಾವಿರ ಹುದ್ದೆಗಳು ನೇಮಕ ನೇಮಕಾತಿ ಆಗುವಂತೆ ನೋಡಿಕೊಳ್ಳಬೇಕು ಕೆಲವು ವರ್ಷಗಳು ಖಾಲಿ ಇರುವ ಇಪ್ಪತ್ತ್ಮೂರು ಸಾವಿರ ಪೋಸ್ಟ್ಗಳನ್ನು ತುಂಬಲು ಸಾಧ್ಯವಾಗಲಿದೆ ಕೆಲವೇ ವರ್ಷಗಳು ಖಾಲಿ ಇರುವ ಇಪ್ಪತ್ತ್ ಮೂರು ಸಾವಿರ ಪೋಸ್ಟ್ಗಳನ್ನು ತುಂಬಲು ಸಾಧ್ಯವಾಗಲಿದೆ ಸದ್ಯ ಇಲಾಖೆ ನೇಮಕಾತಿ ರದ್ದು ಮಾಡಿರುವ ಹಿನ್ನೆಲೆ ಮತ್ತೊಮ್ಮೆ ಡಿ ಜಿ ಮತ್ತು ಐ ಜಿ ಪಿ ಪ್ರವೀಣ್ ಸು ಸರ್ಕಾರಕ್ಕೆ ಮನವಿಯನ್ನು ಮಾಡಲಿದ್ದಾರೆ ಏನಂತ ಮನವಿ ಮಾಡಲಿದ್ದಾರೆ ಅಂದರೆ ಈ ವರ್ಷ ಎಟ್ಲೀಸ್ಟ್ ಪೊಲೀಸ್ ಇಲಾಖೆಗೆ ಬಹಳಷ್ಟು ಜನರ ಅವಶ್ಯಕತೆ ಇದೆ ಸ್ನೇಹಿತರೆ ನಿಜಕ್ಕೂ ಪೊಲೀಸ್ ಭರ್ತಿಯನ್ನ ಮಾಡೋದು ಅಷ್ಟೇ ಅನಿವಾರ್ಯ ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಬಟ್ ಆದ್ರೂ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸುಧಾರಿಸ್ಕೊಳ್ಬೇಕಾಯಿತು ಅಂತಂದರೆ ಇದಕ್ಕೆ ಬ್ರೆಕ್ ಹಾಕುವಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ ನಿಜಕ್ಕೂ ಇದು ಬೇಸರದ ಸಂಗತಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲೂ ನಮ್ಮ ಅಕಾಡೆಮಿಯನ್ನು ಫಾಲೋ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್